ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತುಮಕೂರು ಸಂಸದ ಜಿಎಸ್ ಬಸವರಾಜು ಜೊತೆ ಕುಳಿತು ಊಟ ಮಾಡಿರುವುದಕ್ಕೆ ಅಭಿಮಾನಿಗಳು ಗರಂ ಆಗಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತವರು ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ವಿರುದ್ಧ ಪರಾಭವಗೊಂಡಿದ್ರು. ಅಖಾಡದಲ್ಲಿ ಮಾಜಿ ಪ್ರಧಾನಿ ವಿರುದ್ಧ ತೊಡೆ ತಟ್ಟಿದ್ದ ಬಸವರಾಜು ಭಾರೀ ಅಂತರದಲ್ಲಿ ಗೆದ್ದಿದ್ರು. ಇದರಿಂದ ಮನನೊಂದ ದೇವೇಗೌಡರು ಇನ್ನು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂದದ್ದು ಆಗಿದೆ. ಇನ್ನು ತಾತನ ಸ್ಥಿತಿಯನ್ನ ನೋಡಲಾಗದೆ ಹಾಸನ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಆ ಕ್ಷೇತ್ರವನ್ನ ತಾತನಿಗೆ ಬಿಟ್ಟುಕೊಡುವುದಾಗಿಯೂ ಹೇಳಿಯಾಗಿದೆ. ಈಗ ಇಷ್ಟೊಂದು ಪೀಠಿಕೆ ಯಾಕೆ ಅಂತೀರಾ? ಸದ್ಯ ದೆಹಲಿಯಲ್ಲಿ ಲೋಕಸಭಾ ಅಧಿವೇಶನ ನಡೆಯುತ್ತಾ ಇದ್ದು ಪ್ರಜ್ವಲ್ ರೇವಣ್ಣ ಹಾಗೂ ಜಿಎಸ್ ಬಸವರಾಜ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ನವದೆಹಲಿಯ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಿರುವ ಇಬ್ಬರು ಸಂಸದರು ಕಲಾಪದ ಬಳಿಕ ಒಟ್ಟಿಗೆ ಕುಳಿತು ರಾಗಿ ಮುದ್ದೆ ಊಟ ಮಾಡಿದ್ದಾರೆ. ಇಷ್ಟೇ ಆಗಿದ್ರೆ ದೊಡ್ಡಗೌಡರ ಅಭಿಮಾನಿಗಳು ಸುಮ್ಮನಾಗ್ತಿದ್ರೋ ಏನೋ. ಆದ್ರೆ ಆ ಫೋಟೋವನ್ನ ಪ್ರಜ್ವಲ್ ರೇವಣ್ಣ ವಾಯ್ಸ್ ಆಫ್ ಯೂತ್ಸ್ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಡೆಲ್ಲಿಯೆಲ್ಲ ಅಮೆರಿಕಾಗೆ ಹೋದ್ರೂ ರಾಗಿ ಮುದ್ದೆ ಇರಬೇಕು ನಮ್ಗೆ ಅಂತ ಬರೆದುಕೊಂಡಿದ್ದಾರೆ. ಸದ್ಯ ಈ ಪೋಸ್ಟ್ ನೋಡಿರುವ ದೇವೇಗೌಡರ ಅಭಿಮಾನಿಗಳು ಪ್ರಜ್ವಲ್ ವಿರುದ್ಧ ಗರಂ ಆಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.